नमस्कार रैत बंधु वीडियो मातर उद्देश्य ऐन संसद श्रीनिवास तालूक पाल्य ग्राम फारेस्ट अधिकारी कर्दी रैत तौंदी अंत स्वागतार्ह आदरे नानेन होरटिदीन अंतंद्रे संसद 15 दिवसक मुंचे ई कार्यन कैगोळ्ळबेकागित्तु जिल्लेयल्लि इरतक्कंत अरण्याधिकारिगळन्न जिल्लाधिकारिगळन्न जनप्रतिनिधिगळन्न एल्लरन्नु कर्दु सभे माडि एनु रैतरु बेळेदिरतक्कंत बेळेगे समयावकाशन निगदिपडिसि इदन्नु मुंदुवरिसिद्रे तुंबा चेन्नागिरुत्ते इत्तु जोतेगे नम्मदु फारेस्ट अरण्य भूमिन ಒತ್ತುವರಿ ಆಗಿರತಕ್ಕಂತ ಜಮೀನನ್ನ ಮತ್ತೆ ಅದಕ್ಕೆ ಕಾಂಪೌಂಡ್ ಮಾಡ್ತಾ ಇರೋದು ಸ್ವಾಗತಾರ್ಹ ನಮ್ಮದರಲ್ಲಿ ಅದರಲ್ಲೇ ನಮ್ಮದೇನ ಹಸ್ತಕ್ಷೇಪ ಇಲ್ಲ ಯಾಕಂತಂದ್ರೆ ಎಲ್ಲರಿಗೂ ಅರಣ್ಯ ಹಕ್ಕಿದೆ ಎಲ್ಲರಿಗೂ ಬೇಕಾಗಿರತಕ್ಕಂತದ್ದು ಅದರಿಂದ ನಾನು ಅದರ ಬಗ್ಗೆ ಏನು ಹಸ್ತಕ್ಷೇಪ ಮಾಡೋದಿಲ್ಲ ಆದರೆ ಇವತ್ತು ಏನು ನಡೆಯತಾ ಇದೆ ಶಿರಾಸೂರು ತಾಲ್ಲೂಕು ಆಗೋದು ಕೋಲಾರ ಜಿಲ್ಲೆಯಲ್ಲಿ ಫಾರೆಸ್ಟ್ ಜಮೀನನ್ನ ಮಾಡ್ಕೊಟ್ಟವರು ಯಾರು ಸಮೆ ಅವರಿಗೆ ಶಿಕ್ಷೆ ಕೊಟ್ಟಿದ್ರಿ ನೀವು ಫಸ್ಟ್ ಅದನ್ನ ಜನರ ಮುಂದೆ ಇಡಿ ಇವತ್ತು ಏನು ತಾಲ್ಲೂಕು ಆಫೀಸ್ ಅಲ್ಲಿ ಅವ್ಯವಹಾರ ನಡೆದು ಆ ಜಮೀನುಗಳನ್ನ ಬಂಡವಾಳ ಶಾಹಿಗಳು ಮಾಡ್ಕೊಟ್ಟಿದ್ರಲ್ಲ ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ ಯಾವ ತರ ಸೃಷ್ಟಿ ಆಯಿತು ಆ ಡಾಕ್ಯುಮೆಂಟ್ ಯಾವ ತರ ರಿಜಿಸ್ಟ್ರೇಷನ್ ಆಯಿತು ಅದರ ಬಗ್ಗೆ ಮಾತಾಡಬೇಕು ಸಮೇ ಅದರ ಬಗ್ಗೆ ಮಾತಾಡಿ ಫಸ್ಟ್ ಅವರಿಗೆ ಶಿಕ್ಷೆ ಆಗಲಿ ಯಾರು ಮಾಡ್ಕೊಟ್ಟಿದಾರೋ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಇಲ್ಲ ಅಂದ್ರೆ ಈ ದೇಶ ಈ ರಾಜ್ಯ ಈ ತಾಲ್ಲೂಕು ಈ ಜಿಲ್ಲೆ ಮುಂದುವರಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವತ್ತು ಏನ್ ತಾಲ್ಲೂಕು ಆಫೀಸ್ ಅಲ್ಲಿ ಸಬ್ ರಿಜಿಸ್ಟ್ರ ಆಫೀಸ್ ಅಲ್ಲಿ ಅವ್ಯವಹಾರ ನಡೆಯತಾ ಇದೆ ಡಾಕ್ಯುಮೆಂಟ್ ಕೆರೆ ಆಂಗ್ಲ ಡಾಕ್ಯುಮೆಂಟ್ ಎತ್ತಿಕೊಂಡು ಹೋದ್ರು ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದಾರೆ ಇದನ್ನ ಯಾರು ಕ್ವೆಶ್ಚನ್ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ನಡೆದಿರತಕ್ಕಂತ ಏನು ಬೆಳೆ ನಷ್ಟ ಆಗಿದೆ 15 ದಿನದಿಂದ ಸಾವಿರಾರು ಎಕರೆಯಲ್ಲಿ ರೈತರು ಬೆಳೆದಿರತಕ್ಕಂತ ಟೊಮ್ಯಾಟೊ ಆಗಬಹುದು ತರಕಾರಿ ಆಗಬಹುದು ಕ್ಯಾರೆಟ್ ಆಗಬಹುದು ಬೀಟ್ರೂಟ್ ಆಗಬಹುದು ಮಾವು ಆಗಬಹುದು ಇನ್ನು 10 ಹಲವಾರು ಬೆಳೆಗಳನ್ನು ಸಣ್ಣ ಪುಟ್ಟ ರೈತರು ಬೆಳೆದಿರ್ತಾರೆ ಸಮೇ ದೊಡ್ಡ ರೈತರಲ್ಲ ಯಾರು ಜಮೀನನ್ನ ಒತ್ತುವರಿ ಮಾಡ್ಕೊಂಡಿ ಅವರು ಯಾರಿಗೂ ಅವರು ನಷ್ಟ ಇಲ್ಲ ಅವರು ಏನು ಮಾಡಿದ್ದಾರೆ 106 ಕೋಟಿನ ಲೋನ್ ಆಗಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ ಆ ಸಾಲ ತಗೊಂಡು ಕೋಳಿ ಫಾರಂನ ಕುರಿ ಫಾರಂನ ಮತ್ತೊಂದು ಮಗದೊಂದು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಷ್ಟ ಆದ್ರೆ ತೊಂದ್ರೆ ಇಲ್ಲ ಸಣ್ಣ ಪುಟ್ಟ ರೈತರಿಗೆ ನಷ್ಟ ಆಗ್ತರದು ತುಂಬಾ ನೋವಿನ ಸಂಗತಿ ನಾನು ಯಾಕೆ ಇಷ್ಟೊಂದು ನೋವಿನಿಂದ ಮಾತಾಡ್ತಾ ಇದೀನಿ ಅಂತಂದ್ರೆ ಬೆಳೆ ಒಂದ ದಿವಸ ಎರಡು ದಿವಸ ಬೆಳೆ ಅಲ್ಲ ಸಮಯ ಮೂರು ತಿಂಗಳು ಕಷ್ಟಪಟ್ಟಿರ್ತಾನೆ ರೈತನು ನೀವು ರೈತನಿಗೆ ಬೆಳೆ ಕಿತ್ತುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ನೀವು ಫಾರೆಸ್ಟ್ ಮಾರ್ಕ್ ಏನು ಮಾಡಿದ್ದಾರೆ ಅದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಕಾಂಪೌಂಡ್ ನಿರ್ಮಿಸ್ಕೊಳ್ಳಿ ಅವರಿಗೆ ಒಂದು ಕಾಲಾವಕಾಶನ ಕೊಟ್ಟು ಬೆಳೆನ ಕಿತ್ತುಕೊಂಡ ಮೇಲೆ ನೀವು ಗಿಡ ನಾಟಿ ಮಾಡಂತದ್ದು ಮಾಡಿದ್ರೆ ತುಂಬಾ ಒಳ್ಳೆಯದಾಗ್ತೈತೆ ಅಂತ ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಾನು ತುಂಬಾ ನೋವಿನಿಂದ ಈ ವಿಡಿಯೋನ ಮಾಡ್ತಾ ಇದೀನಿ ನಮಸ್ಕಾರ ಎಲ್ಲಾ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದೀನಿ ರೈತ ಬಂಧುಗಳು ಈ ವಿಡಿಯೋನ ನಮ್ಮ ಏನು ಕೇಂದ್ರದ ಮಂತ್ರಿಗಳು ಇದ್ದಾರೆ ಅರಣ್ಯ ಮಂತ್ರಿಗಳಾಗಬಹುದು ನಮ್ಮ ನರೇಂದ್ರ ಮೋದಿ ಜಿ ಪ್ರಧಾನಮಂತ್ರಿ ಅವರು ತಲುಪುವವರೆಗೂ ಫಾರ್ವರ್ಡ್ ಮಾಡಬೇಕಂತ ಕೇಳ್ಕಂತ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದೀನಿ ನಮಸ್ಕಾರ ಸ್ನೇಹಿತರೆ